ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸುಲಭವಾಗಿ ಮತ್ತು ತುಂಬಾ ಸರಳವಾದಂಥ ವಿಧಾನದಲ್ಲಿ ಯಾವ ರೀತಿ ನಾವು ತುಂಬಾ ರುಚಿಕರವಾದಂಥ ವೆಜ್ ಮಂಚೂರಿಯನ್ನು ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ನಾನಿಲ್ಲಿ ಹೊರಗಡೆಯಿಂದ ತರುವಂಥ ಯಾವುದೇ ರೀತಿಯ ಸಾಸ್ಗಳನ್ನು ಬಳಸ್ತಾ ಇಲ್ಲ, ವಿನೆಗರ್ ಬಳಸ್ತಾ ಇಲ್ಲ, ಮತ್ತು ನಾವಿಲ್ಲಿ ಟೇಸ್ಟಿಂಗ್ ಪೌಡರ್ ಕೂಡ ಬಳಸ್ತಾ ಇಲ್ಲ. ಇದ್ಯಾವುದು ಇಲ್ಲದೇ ನಾವು ತುಂಬಾ ರುಚಿಕರವಾದಂಥ ವೆಜ್ ಮಂಚೂರಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಇಲ್ಲಿ ನಾನು ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ, ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ನವಿಲುಕೋಸು ಅಥವಾ ಗೆಡ್ಡೆಕೋಸು ಅಂತೇನು ಹೇಳ್ತೀವಿ ಅದು, ಒಂದು ಆಲೂಗಡ್ಡೆ ಮತ್ತು ಅರ್ಧದಷ್ಟು ಕೋಸು ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಇಟ್ಕೊಂಡಿದ್ದೀನಿ. ತರಕಾರಿಗಳನ್ನೆಲ್ಲ ನಾನಿಲ್ಲಿ ಸಣ್ಣದಾಗಿ ತುರ್ಕೋತಾ ಇದ್ದೀನಿ, ಮತ್ತು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲನೋ ಆ ರೀತಿ ಮಾಡ್ಕೋಬೋದು, ತುರ್ಕೊಬೋದು, ಇಲ್ಲ ಅಂತಂದರೆ ಸಣ್ಣದಾಗಿ ಕಟ್ ಕೂಡ ಮಾಡ್ಕೊಬೋದು. ನೀವು ನಿಮಗೆ ಸುಲಭವಾದಂಥ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ, ಇಲ್ಲಿ ನಾನು ಒಂದು ಅಗಲವಾದಂಥ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ತರಕಾರಿಗಳನ್ನು. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೆಲ್ಲ ತರಕಾರಿಗಳನ್ನು ತುರಿದು ಮತ್ತು ಹೆಚ್ಚಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನಾನಿಲ್ಲಿ ಹಾಕುತ್ತಾ ಇದ್ದೀನಿ. ಆಲೂಗಡ್ಡೆನ ಮಾತ್ರ ನಾನು ನೀರಲ್ಲಿ ಹಾಕಿ ನೆನೆಸಿಟ್ಟಿದೆ, ನಂತರನೇ ನೀರಿಂದ ತೆಗೆದುಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ, ಇಲ್ಲಾಂದರೆ ಕಪ್ಪಾಗ್ಬಿಡತ್ತೆ. ಇದಕ್ಕೆ ಇದೇ ರೀತಿ ತರಕಾರಿಗಳನ್ನು ಬಳಸಬೇಕು ಅಂತೇನಿಲ್ಲ. ನೀವು ಎಲೆಕೋಸು, ಹೂಕೋಸು, ಬೀಟ್ರೋಟ್ ಆಗಿರ್ಬೋದು, ಮತ್ತು ಕ್ಯಾರೆಟ್ ಆಗಿರ್ಬೋದು, ಮತ್ತು ನೀವು ಬಾಳೆಕಾಯಿನ ಇದರಲ್ಲಿ ಬಳಸ್ಬೋದು, ಮತ್ತು ಹೂಕೋಸು ಕೂಡ ಬಳಸ್ಬೋದು, ಮತ್ತು ಸೀಮೆ ಬದನೆಕಾಯಿ ಕೂಡ ಇದರಲ್ಲಿ ಬಳಸ್ಬೋದು. ಮನೆಯಲ್ಲಿ ಯಾವುದಿದೆ ಎಲ್ಲ ರೀತಿಯ ತರಕಾರಿಗಳನ್ನು ಇದರಲ್ಲಿ ಬಳಸ್ಬೋದು. ನೆಕ್ಸ್ಟು, ಇದಕ್ಕೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುತ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, ಮತ್ತು 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ಒಂದು 1/4 ಟೇಬಲ್ಸ್ಪೂನಷ್ಟು ಕಾಳುಮೆಣಸನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಇದಿಷ್ಟು ನಾವೇನು ಡ್ರೈ ಮಸಾಲೆಗಳನ್ನು ಹಾಕಿದ್ದೀವಲ್ಲ ಅದಷ್ಟು ತರಕಾರಿಗಳೊಂದಿಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದ್ಸತಿ ಇದನ್ನೆಲ್ಲ ಕೈಯಿಂದ ಕಲಸ್ಕೋತಾ ಇದ್ದೀನಿ ಈ ರೀತಿ. ನೋಡಿ, ನೆಕ್ಸ್ಟು ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ನಾನಿಲ್ಲಿ 1/2 ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕೋತಾ ಇದ್ದೀನಿ. ಅದೇ ಸ್ಪೂನ್ ಅಳತೆಗೆ ನಾನಿಲ್ಲಿ 5 ಸ್ಪೂನಷ್ಟು ನಾನಿಲ್ಲಿ ಮೈದಾನ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಿಷ್ಟನ್ನು ನೀವು ಸ್ವಲ್ಪ ಸ್ವಲ್ಪನೇ ಕೂಡ ಹಾಕ್ಕೊಂಡು ಕೂಡ ಕಲಸ್ಕೊಬೋದು, ಇಲ್ಲಾಂತಂದರೆ ಒಟ್ಟಿಗೆ ಈ ರೀತಿ ಹಾಕ್ಕೊಂಡು ಸಹ ನೀವು ಕಲಸ್ಕೊಬೋದು. ಹಿಟ್ಟನ್ನು ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಅಂತಂದರೆ ನಾವು ಏನು ತರಕಾರಿಗಳನ್ನು ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಒಂದು ಬೈಂಡಿಂಗ್ ಆಗಬೇಕು, ನಾವು ಉಂಡೆ ಕಟ್ಟೋದಕ್ಕೆ ಆಗಬೇಕು, ಅಷ್ಟು ಹಿಟ್ಟನ್ನು ಮಾತ್ರ ಇಲ್ಲಿ ಬಳಸ್ಕೊಳ್ಳಿ. ನೆಕ್ಸ್ಟು, ಇದಕ್ಕೆ ನಾನಿಲ್ಲಿ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಆಯಿತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಬೋದು. ನಾವು ಖಾರದ ಪುಡಿನ ಸೇರಿಸಿರೋದ್ರಿಂದ ಅದರದೇ ಒಂದು ಒಳ್ಳೆ ಕಲರ್ ಬರುತ್ತೆ, ಹಾಕಿದ್ರೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ, ಕಲರು ನಮಗೆ ಹೊರಗಡೆ ತಿಂದಂಗೆ ಒಂದು ಒಳ್ಳೆ ಕಲರ್ ಕಾಣುತ್ತೆ ಅಂಥೇಳಿ. ನೋಡಿ, ಇದನ್ನೆಲ್ಲ ಒಂದು ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಗೋಬಿಗಳನ್ನು ಮಾಡುವಂಥ ಸಮಯದಲ್ಲಿ ಈ ರೀತಿ ಪ್ರೆಸ್ ಮಾಡಿ ತುಂಬಾ ಗಟ್ಟಿಯಾಗಿ ಒತ್ತಿ ನಾವು ಉಂಡೆಗಳನ್ನು ಮಾಡ್ಕೊಬಾರ್ದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಸಾಸ್ ಆಗಲಿ ಮತ್ತು ಮಸಾಲೆಗಳಾಗಲಿ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಜಸ್ಟ್ ಅದು ಉಂಡೆ ಆಗಬೇಕಷ್ಟೇ. ಅದನ್ನು ನಿಧಾನವಾಗಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಅದು ಕರಿಯೋದಕ್ಕೆ ನಮಗೆ ಸಾಧ್ಯ ಆಗಬೇಕಷ್ಟು ನಾವು ಉಂಡೆಗಳನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ನಾನು ಎಲ್ಲ ಉಂಡೆಗಳನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಈ ಕಡೆ ನಾನಿಲ್ಲಿ ಎಣ್ಣೆ ಕೂಡ ಕಾಯ್ದಿಕ್ಕಿಟ್ಟಿದ್ದೀನಿ, ಅದು ಕೂಡ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ಎಲ್ಲ ಗೋಬಿಗಳನ್ನು ಇದರೊಳಗಡೆ ಹಾಕುತ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಒಡೆದೋಗುತ್ತೆ. ನಾವು ಮೀಡಿಯಮ್ಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊದಲೇ ಇಟ್ಕೊಂಡು ನಾವು ಗೋಬಿಗಳನ್ನು ಹಾಕಿದ್ರೆ ಒಡೆದೋಗ್ಬಿಡತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಇಟ್ಕೊಂಡು ಗೋಬಿಗಳನ್ನು ಗೋಬಿಗಳನ್ನು ಹಾಕಿದ ತಕ್ಷಣವೇ ನೀವು ಅದನ್ನು ಈ ರೀತಿ ಮಗ್ಚಿಕೊಂಡ್ರೂ ಕೂಡ ಕೆಲವೊಂದು ಸತಿ ಅದು ಹಸಿಯಾಗಿರುತ್ತಲ್ಲ, ಒಡೆದೋಗ್ಬಿಡತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷಗಳ ನಂತರನೇ ಈ ರೀತಿ ತಿರ್ಸ್ಕೊಳ್ಳಿ. ಎರಡೂ ಕಡೆ ಈ ರೀತಿ ಒಂದು ಒಳ್ಳೆ ಕಲರ್ ಬರೋವರೆಗೂ ಗೋಬಿಗಳನ್ನು ಚೆನ್ನಾಗಿ ಕರೆದು ತೆಗೆದಿಟ್ಕೊಳ್ಳಿ. ನೆಕ್ಸ್ಟು, ನಾನಿಲ್ಲಿ ಯಾವುದೇ ರೀತಿಯ ಸಾಸ್ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಮನೆಯಲ್ಲೇ ಸಾಸನ್ನು ಮಾಡ್ತಾ ಇದ್ದೀನಿ. ಒಂದು 4 ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಒಂದು 3 ನಾನಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸನ್ನು ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಗ್ರೀನ್ ಚಿಲ್ಲಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು, 1 ಟೇಬಲ್ಸ್ಪೂನಷ್ಟು ಖಾರದ ಪೌಡರ್ ಹಾಕೋತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾನಿಲ್ಲಿ ಒಂದು 5-6 ಟೇಬಲ್ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇದು ಸಾಸ್ ಅಂದಮೇಲೆ ಸ್ವಲ್ಪ ಸ್ವೀಟ್ ಇರಬೇಕು. ನಿಮಗೆ ಸಿಹಿ ಹೆಚ್ಚು ಕಡಿಮೆ ಬೇಕಾದರೆ ನೀವು ಕಡಿಮೆ ಮತ್ತು ಜಾಸ್ತಿ ಸಕ್ಕರೆ ಪ್ರಮಾಣನ ನೀವು ಮಾಡ್ಕೋಬೋದು. ನೋಡಿ, ಇದಕ್ಕೆ ನಾನು ಯಾವುದೇ ರೀತಿಯ ನೀರನ್ನು ಹಾಕಿಲ್ಲ, ಹಾಗೆಯೇ ರುಬ್ಕೊಂಡಿದ್ದೀನಿ. ತುಂಬಾ ನೈಸ್ ಆದಂಥ ಪೇಸ್ಟ್ ರೀತಿ ಆಗಬೇಕು, ತುಂಬ ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ.
ಅದಕ್ಕೆ ನಾವು ರುಬ್ಬಿರೋವಂಥ ಟೊಮೊಟೊ ಪೇಸ್ಟನ್ನು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸೇರಿಸ್ತಾ ಇದ್ದೀನಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 7-8 ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ, ನಂತರ ಈ ರೀತಿ ಗಟ್ಟಿಯಾಗುತ್ತೆ. ಇದನ್ನು ನೀವು ಒಂದು 5-6 ದಿನಗಳ ಕಾಲ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ನೀವು ಇದನ್ನು ಉಪಯೋಗಿಸ್ಬೋದು. ನೋಡಿ, ಸಾಸ್ ರೆಡಿಯಾಗಿದೆ. ಈಗ ನೆಕ್ಸ್ಟು ನಾನು ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕುತ್ತಾ ಇದ್ದೀನಿ. ಅದಕ್ಕೆ ನೋಡಿ, ಒಂದು 1/4 ಲೋಟದಷ್ಟು ನಾನಿಲ್ಲಿ ನೀರನ್ನು ಹಾಕಿಬಿಟ್ಟು ನೋಡಿ ಕಾರ್ನ್ ಫ್ಲೋರನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಾಗಿದೆ. ಈಗ ಮಿಕ್ಸ್ ಮಾಡಿರೋದನ್ನ ನಾನು ಒಂದು ಕಡೆ ಇಟ್ಕೋತಾ ಇದ್ದೀನಿ. ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 1/4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 1/4ದಷ್ಟು ನಾನಿಲ್ಲಿ ಈರುಳ್ಳಿನ ದಪ್ಪ ದಪ್ಪನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 1/4ದಷ್ಟು ಕ್ಯಾಪ್ಸಿಕಮ್ಮನ್ನು ಕೂಡ ದಪ್ಪನಾಗಿನೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲೂ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಬೋದು. ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಹಾಕುತ್ತಾ ಇದ್ದೀನಿ. ಒಂದು 1/4 ಟೇಬಲ್ಸ್ಪೂನ್ ಆದರೆ ಸಾಕಾಗತ್ತೆ. ನೋಡಿ, ಅದು ಫ್ರೈ ಆದಮೇಲೆ ನಾನಿಲ್ಲಿ ಮಾಡಿರುವಂಥ ಟೊಮೊಟೊ ಸಾಸನ್ನು ಒಂದು 3 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಹಾಕುತ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪುಡಿ ಮತ್ತು 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನ ಸೇರಿಸ್ಬಿಟ್ಟು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಹಾಕಿರೋ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ನಂತರ ನಾವು ಮಾಡಿಟ್ಕೊಂಡಿರೋವಂಥ ಕಾರ್ನ್ಫ್ಲೋರ್ ಮಿಶ್ರಣನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ನಾನಿಲ್ಲಿ ಒಂದು 1/2 ಹೋಳಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ನಾವು ಇಲ್ಲಿ ವಿನೆಗರ್ನ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನಿಂಬೆ ರಸನ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಏನು ಡ್ರೈ ಗೋಬಿಗಳನ್ನು ಕರೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಬೇಕು. ನೋಡಿಕೊಂಡು, ನಿಮಗೆ ಫುಲ್ ಡ್ರೈ ಆಗಬೇಕು ಅಂದರೆ ಇಷ್ಟು ನೀರು ಸಾಕಾಗತ್ತೆ. ಸ್ವಲ್ಪ ನಿಮಗೆ ಮೆತ್ತಗೆ ಬೇಕು ಅಂತಂದರೆ ನೀರನ್ನು ಇನ್ನೊಂದು ಸ್ವಲ್ಪ ಈ ಸಮಯದಲ್ಲೇ ಸೇರಿಸ್ಕೊಳ್ಳಿ. ನಂತರ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾವು ಮೊದಲೇ ಎಲ್ಲದಕ್ಕೂ ಉಪ್ಪನ್ನು ಹಾಕಿರೋದ್ರಿಂದ ನೋಡಿಕೊಂಡು ಕಡಿಮೆನೇ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು, ಹಾಗಾದ್ರೇ ಕ್ರಿಸ್ಪಿಯಾಗಿರತ್ತೆ, ಇಲ್ಲ ಅಂದರೆ ಫುಲ್ ಮೆತ್ತಗಾಗ್ಬಿಡತ್ತೆ. ಇದನ್ನೆಲ್ಲ ನೀವು ಒಂದು 5-6 ನಿಮಿಷಗಳ ಕಾಲ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಲ್ಲಿ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ. ಈಗ ನೋಡಿದ್ರಲ್ಲ, ತುಂಬಾ ಸಿಂಪಲಾಗಿ ಮತ್ತು ತುಂಬಾ ಸರಳವಾದಂಥ ವಿಧಾನದಲ್ಲಿ ಮನೆಯಲ್ಲಿರುವಂಥ ಎಲ್ಲ ರೀತಿಯ ತರಕಾರಿಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ವೆಜ್ ಮಂಚೂರಿಯನ್ನು ಮನೆಯಲ್ಲೇ ಮಾಡೋದು ಅಂಥೇಳಿ. ಇದಕ್ಕೆ ನೀವು ಹೊರಗಡೆ ಹೋಗಿ ಸಾಸ್ ತರಬೇಕು ಅಂತಿಲ್ಲ, ಮತ್ತು ಇದಕ್ಕೆ ಬೇಕಾದಂಥ ತರಕಾರಿಗಳನ್ನು ತರುವಂಥ ಅವಶ್ಯಕತೆ ಕೂಡ ಇಲ್ಲ. ಮನೆಯಲ್ಲಿ ಇರುವಂಥದ್ದನ್ನೇ ಬಳಸ್ಕೊಂಡು ತುಂಬಾ ರುಚಿಕರವಾದಂಥ ವೆಜ್ ಮಂಚೂರಿಯನ್ನು ಮನೆಯಲ್ಲೇ ಮಾಡ್ಕೊಬೋದು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಂದಿನಿ ಕ್ರಿಯೇಟಿವ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.